यूरिया का स्वदेशी उत्पादन 70 लाख टन बढ़ाने के लिए 6 उर्वरक संयंत्रों का उद्धार किया जा रहा है। FCIL के गोरखपुर, सिंदरी, तलचर और रामागुंडम संयंत्र, HFCL की बरौनी इकाई और BVFCL की नामरूप फोर्थ। सोने पर सुहागा ये है कि देश में अब बनेगा सिर्फ नीम लेपित यूरिया, क्योंकि इससे होगा किसानों का फायदा ही फायदा। अनाज का उत्पादन 10% तक बढ़ेगा, बढ़ेगी 10 से 15% नाइट्रोजन क्षमता। ರೈತ ಬಾಂಧವರೇ ನಮಸ್ಕಾರ. ಕೃಷಿ ದರ್ಶನದ ಕಾರ್ಯಕ್ರಮಕ್ಕೆ ಸ್ವಾಗತ. ಮೊದಲಿಗೆ ಕೃಷಿ ವಾರ್ತೆ. ಇಂದಿನ ಕೃಷಿ ವಾರ್ತೆಯಲ್ಲಿ ಔಷಧೀಯ ಸಸ್ಯ ಮೆಂಥಾಲ್, ಭತ್ತದಲ್ಲಿ ರೋಗಗಳ ನಿರ್ವಹಣೆ, ಮಾವು ಸಪೋಟ ಮಧ್ಯೆ ಮೇವಿನ ಬೆಳೆಯಲ್ಲಿ ರೈತನ ಅನುಭವದ ಕುರಿತು ಮಾಹಿತಿಯನ್ನು ತಿಳಿದುಕೊಳ್ಳೋಣ, ಬನ್ನಿ. ನಮಸ್ಕಾರ ರೈತ ಬಾಂಧವರೇ, ಕೃಷಿ ದರ್ಶನದ ಕೃಷಿ ವಾರ್ತೆಗೆ ತಮಗೆಲ್ಲರಿಗೂ ಹಾರ್ದಿಕ ಸ್ವಾಗತ. ಜಪಾನಿ ಪುದೀನ ಒಂದು ಔಷಧಿ ಮತ್ತು ಸುಗಂಧ ದ್ರವ್ಯ ಸಸ್ಯ. ಇದರಲ್ಲಿರುವ ಮೆಂಥಾಲ್ ಕಣಗಳು ತಣ್ಣನೆಯ ಅನುಭವವನ್ನು ನೀಡುತ್ತದೆ. ಆದ್ದರಿಂದ ಮೆಂಥಾಲ್ ಅನ್ನು ಚಾಕ್ಲೇಟ್ಗಳಿಗೆ, ಕೂದಲಿನ ಎಣ್ಣೆಗಳಿಗೆ, ಸುಗಂಧ ದ್ರವ್ಯಗಳಿಗೆ ಹಾಗೂ ಇನ್ನಿತರ ಕಡೆಗಳಲ್ಲಿ ಇದನ್ನು ಹೆಚ್ಚಾಗಿ ಬಳಸುತ್ತಿದ್ದಾರೆ. ಹೀಗೆ ಹಲವು ಉಪಯೋಗಗಳಿರುವ ಮತ್ತು ಸುಲಭವಾಗಿ ಬೆಳೆಯಬಹುದಾದ ಮೆಂಥಾಲ್ ಸಸ್ಯಗಳನ್ನು ಅಂತರ ಬೆಳೆಯಾಗಿಯೂ ಯಶಸ್ವಿಯಾಗಿ ಬೆಳೆಯಬಹುದು. ಜಾಪ್ನಿ ಮಿಂಟ್ ಮೆಂಥಾಲ್ಗೋಸ್ಕರ ಬೆಳೀತಾರೆ. ಮೆಂಥಾಲನ್ನು ನೀವು ಹಲವಾರು ಕಡೆ ನೋಡಿರ್ತೀರಿ. ತಲೆಗೆ ಹಚ್ಚತಕ್ಕಂಥ ನವರತ್ನ ತೈಲ ಇರ್ಬೋದು, ಅಥವಾ ಮೆಂಥಾಲ್ ಚಾಕ್ಲೇಟ್ಸ್ ಇರ್ಬೋದು, ಅಥವಾ ಪಾನ್ ಇರ್ಬೋದು. ಅಲ್ಲಿ ಎಲ್ಲೆಲ್ಲಿ ನಿಮಗೆ ತಿಂದು ಕೂಡಲೇ ತಣ್ಣಗನ್ನಿಸ್ತದೋ ಅಲ್ಲೆಲ್ಲ ಮೆಂಥಾಲ್ ಇದ್ದೇ ಇರುತ್ತೆ. ಇದನ್ನು ಬೆಳೆಯಲು ಸುಮಾರು 20-40 ಡಿಗ್ರಿ ಸೆಂಟಿಗ್ರೇಡ್ ಉಷ್ಣತೆ ಸಾಕಾಗುತ್ತದೆ, ಮತ್ತು ಚೆನ್ನಾಗಿ ನೀರು ಬಸಿದು ಹೋಗಿರ್ತಕ್ಕಂಥ ಮಣ್ಣು ಅತಿ ಮುಖ್ಯ. ಬೆಳೆಯನ್ನು ಆಗಸ್ಟ್ ಸೆಪ್ಟೆಂಬರ್ ಆ ನಂತರವೇ ನಾಟಿ ಮಾಡಬೇಕು. ನಾಟಿ ಮಾಡಿದ್ರೆ ಚಳಿಗಾಲದಲ್ಲಿ ಕಟಾವಿಗೆ ಬರುವ ಹಾಗೆ ನೋಡ್ಕೋಬೇಕು. ಜೊತೆಗೆ ಈ ಬೆಳೆ ಸುಮಾರು ಒಂದು 4-5 ತಿಂಗಳ ಬೆಳೆ ಆಗಿರೋದ್ರಿಂದ ರೈತರಿಗೆ ಹೆಚ್ಚಿನ ವರಮಾನವೂ ಸಹ ಸಿಗ್ತಾ ಇದೆ. ಚಳಿಗಾಲದ ಬೆಳೆಯಾಗಿ ಇದನ್ನು ನಮ್ಮಲ್ಲಿ ಬೆಳೆದಾಗ ನಮ್ಮಲ್ಲಿ ಸುಮಾರು 1 ಹೆಕ್ಟೇರ್ಗೆ 20-25 ಟನ್ನಷ್ಟು ಇಳುವರಿಯನ್ನು ನಿರೀಕ್ಷಿಸಬಹುದು. ಹಸಿ ಸೊಪ್ಪಿನಿಂದ ಶೇಕಡ 0.5 ರಿಂದ 0.6 ಎಣ್ಣೆಯ ಇಳುವರಿಯನ್ನು ನಿರೀಕ್ಷಿಸಬಹುದಾಗಿದೆ. ಸುಮಾರು 4-4.5 ತಿಂಗಳು ಬೆಳೆದ ನಂತರ ಬೆಳೆಯನ್ನು ಕಟಾವು ಮಾಡಿ 5-6 ಗಂಟೆ ನೆರಳಲ್ಲಿ ಒಣಗಿಸಿ ಬಟ್ಟಿ ಇಳಿಸಿದ್ರೆ ಈ ರೀತಿಯ ಎಣ್ಣೆ ಬರ್ತದೆ. ದರವೂ ಸಹ ಹೆಚ್ಚು ಕಮ್ಮಿ ಒಂದೇ ಸ್ಥಿತಿಯಲ್ಲಿರ್ತದೆ. 1 ಕೆಜಿಗೆ 800-900 ರೂಪಾಯಿ ಎಣ್ಣೆಗೆ ಸಿಗ್ತದೆ. ಮತ್ತು ಎಣ್ಣೆಯಿಂದ ಯಾರಾದರೂ ಮೆಂಥಾಲ್ ಕ್ರಿಸ್ಟಲನ್ನು ಮಾಡಿದ್ರೆ ಅದಕ್ಕೆ ಸುಮಾರು 1100-1200 ರೂಪಾಯಿ ಪ್ರತಿ ಕೆಜಿಗೆ ಸಿಗುತ್ತದೆ. ಶಿವಮೊಗ್ಗ ತಾಲೂಕು ಸಿರಿಗೆರೆ ಗ್ರಾಮದ ಪ್ರಗತಿಪರ ಕೃಷಿಕರಾದ SP ಮಂಜುನಾಥ್ ಅವರು ವೈಜ್ಞಾನಿಕ ರೀತಿಯಲ್ಲಿ ಹೈನುಗಾರಿಕೆಯನ್ನು ಕೈಗೊಂಡಿದ್ದಾರೆ. 10 ಎಕರೆಯಲ್ಲಿ ಮಾವು, 10 ಎಕರೆಯಲ್ಲಿ ಸಪೋಟವನ್ನು ಬೆಳೆದುಕೊಂಡು ಅದರ ಮಧ್ಯೆ ತಮ್ಮ ರಾಸುಗಳಿಗೆ ಬೇಕಾಗುವ ಮೇವನ್ನು ಸಹ ಬೆಳೆದುಕೊಳ್ಳುತ್ತಿದ್ದಾರೆ. ಸಾವಯವ ಕೃಷಿಗೆ ಹೆಚ್ಚು ಒತ್ತು ಕೊಟ್ಟಿರುವ ಮಂಜುನಾಥ್ ಅವರು ತೋಟಗಾರಿಕೆ ಬೆಳೆಗಳನ್ನು ಬೆಳೆಯುವುದು ರೈತರಿಗೆ ಹೆಚ್ಚು ಲಾಭಕರ ಎನ್ನುತ್ತಾರೆ. 20 ಎಕರೆ ಜಮೀನಲ್ಲಿ 10 ಎಕರೆ ಮಾವು, 10 ಎಕರೆ ಸಪೋಟೊ ಮಾಡಿದ್ದೀವಿ. ಬಾರ್ಡ್ರ್ನಲ್ಲೆಲ್ಲ ತೆಂಗು ಕೊಟ್ಟಿದ್ದೀವಿ. ತೆಂಗು ಒಂದು 400 ಗಿಡ ಇದೆ. ಈ ಸಪೋಟೊ ಮಾವಿನ ನಡುವೆ ನಾನು ಹೆಚ್ಚಿನ ಇದರಲ್ಲೇ ಮೇವು, ಮೆಕ್ಕೆಜೋಳ, ಶುಂಠಿ ಈ ಟೈಪ್ ಆಲ್ಟರ್ನೇಟ್ ಕ್ರಾಪ್ ಮಾಡ್ಕೊಂಡಿದ್ದೀನಿ. ಮಾವು ಮತ್ತು ಸಪೋಟನ್ನು 24 ಅಂತರದಲ್ಲಿ ಕೊಟ್ಟಿದ್ದೀನಿ. ಅಲ್ಲಿ ತನಕ ನನಗೆ ಲಾಭದಾಯಕ ಇತರ ಬೆಳೆ ಬರ್ತವೆ, ಜೊತೆಗೆ ಮರಗಳು ಉತ್ಕೃಷ್ಟವಾಗಿ ಬರ್ತವೆ. ಅದೇ ಥರ ಮಾವನ್ನು ಸಹ ನಾಟಿ ಮಾಡಿದ್ದೀನಿ. ಈಗೆಲ್ಲ ಸರಾಸರಿ ಒಂದು ಮಾವಿನ ಗಿಡಕ್ಕೆ ವರ್ಷಕ್ಕೆ 1 ಬೆಳೆ ಆಗಿರೋದ್ರಿಂದ 900-1000 ರೂಪಾಯಿ ಸಿಗ್ತಾಯಿದೆ. 525 ಗಿಡ ಇದೆ ನಂದು. ಇನ್ನು 800-900 ರೂಪಾಯಿ ಸಪೋಟ ಸಿಗ್ತಾಯಿದೆ. 750 ಗಿಡ ಇದ್ದಾವೆ. ಇದ್ರ ಒಳಗಡೆ ಇಷ್ಟು ಆದಾಯ ಇಲ್ಲದಲ್ಲೇ ಇದರೊಳಗಡೆ ದ್ವಿದಳ ಧಾನ್ಯ, ಮೇವು, ಶುಂಠಿ ಈ ಬೆಳೆಗಳನ್ನೆಲ್ಲ ಬೆಳ್ಕೊತಾ ಇದ್ದೀನಿ. ಇದರಿಂದ ನನಗೆ ನೆಮ್ಮದಿ ಸಿಕ್ಕಿದೆ. ನಮಗೇನಾಗುತ್ತೆ ಪರಿಸರ, ಎರಡನೇದು ನಮ್ಮ ಮುಂದಿನ ಪೀಳಿಗೆಗೆ ನಮಗೆ ಮನೆ ಉಪಯೋಗಕ್ಕೆ, ಮಾರಾಟಕ್ಕೆ ಎಲ್ಲದಕ್ಕೂ ಅನುಕೂಲ ಆಗೋ ದೃಷ್ಟಿಯಿಂದ ಮರಗಳನ್ನು ಟೀಕು, ಸಿಲ್ವರು, ಹೊಂಗೆ ಗಿಡ ನೆರಳಿಗೆ ಎಲ್ಲದನ್ನು ಪ್ರತಿಯೊಂದು ಹಾಕಿದ್ದೀನಿ.
ಮೇವಿಂದ ಮೇವು ಕಟಾವು ಮಾಡಿದ ತಕ್ಷಣ ದ್ವಿದಳ ಧಾನ್ಯ ಬೆಳಿತೀನಿ. ಒಂದು ದನಿ ಮೇವು ಆಗುತ್ತೆ, ಎರಡನೇದು ಲಾಭದಾಯಕ, ಎರಡನೇದು ಭೂಮಿಗೆ ಉತ್ಕೃಷ್ಟವಾದ ಗೊಬ್ಬರ ಸಿಗುತ್ತೆ ನನಗೆ. ಒಂದು ವರ್ಷದಲ್ಲಿ ಸರಾಸರಿ ತಿಂಗಳಿಗೆ 25,000 ರೂಪಾಯಿ ನನಗೆ ಹೈನುಗಾರಿಕೆಯಲ್ಲಿ ಸಿಗುತ್ತೆ. ಈ ಕಡೆ ಬಂದರೆ ಸರಾಸರಿ ಒಂದು ವರ್ಷಕ್ಕೆ 1-5 ಲಕ್ಷ ಆದಾಯ ಸಿಗುತ್ತೆ. ಆಮೇಲೆ ಶುಂಠಿ, ಶುಂಠಿ ರೇಟ್ ಸಿಕ್ಕಂಗೆ ಬೆಳೆ ಬಂದಂಗೆ. ಅಕಸ್ಮಾತ್ ಏನೂ ಆಗಲಿಲ್ಲ ಅಂದರೆ ಅಲ್ಲೇದಲ್ಲಿಗಂತೂ ರೇಟ್ ಸಿಕ್ಕಲಿಲ್ಲ ಅಂದರೆ ಸಮ ಆಗುತ್ತೆ, ಅವ ಮೈ ಮೇಲಂತೂ ಬರಲ್ಲ. ಇತರ ಬೆಳೆಗಳಿಂದ ಒಂದು 5-6 ಲಕ್ಷ ರೂಪಾಯಿ ಇದರ ವ್ಯವಸಾಯದಿಂದ ಇದೆ. ಹಂಗೆ ಸರಾಸರಿ ವರ್ಷದಲ್ಲಿ ನನಗೆ ಎಲ್ಲ ಕಡೆಯಿಂದನೂ ಆದಾಯ ಬರ್ತಾ ಇದೆ. ಎಲ್ಲ ವಿಧದ ಹವಾಮಾನದಲ್ಲೂ ಬೆಳೆಯಬಹುದಾದ ಭತ್ತವು ಒಂದು ಪ್ರಮುಖ ಆಹಾರ ಬೆಳೆಯಾಗಿದೆ. ಭತ್ತದ ಕೃಷಿಯಲ್ಲಿ ಇಳುವರಿ ಕುಂಠಿತಗೊಳ್ಳಲು ಕಳೆಗಳು, ಕೀಟಗಳೊಂದಿಗೆ ರೋಗಗಳು ಕಾರಣವಾಗುತ್ತದೆ. ಎಲೆ ಕವಚ, ಮಚ್ಚೆ ರೋಗ, ಬೆಂಕಿ ರೋಗ, ದುಂಡಾಣು ರೋಗ, ಕಾಡಿಗೆ ರೋಗಗಳು ಸೇರಿದಂತೆ ಇನ್ನಿತರ ರೋಗಗಳು ಕಂಡುಬಂದು ಬೆಳೆಯ ಗುಣಮಟ್ಟವನ್ನು ಕಡಿಮೆ ಮಾಡುತ್ತದೆ. ಆದ್ದರಿಂದ ಸೂಕ್ತ ಸಸ್ಯ ಸಂರಕ್ಷಣಾ ಕ್ರಮಗಳನ್ನು ಕೈಗೊಳ್ಳುವುದರ ಮೂಲಕ ಬೆಳೆಯಲ್ಲಿ ಉಂಟಾಗುವ ಹಾನಿಯನ್ನು ತಡೆಯಬಹುದಾಗಿದೆ. ಭತ್ತ ನಮ್ಮ ದೇಶದ ಒಂದು ಪ್ರಮುಖವಾದ ಆಹಾರ ಬೆಳೆ. ಇತ್ತೀಚಿನ ದಿನಗಳಲ್ಲಿ ಇದು ಕೇವಲ ಆಹಾರ ಬೆಳೆ ಮಾತ್ರ ಅಲ್ಲ, ಒಂದು ವಾಣಿಜ್ಯ ಬೆಳೆ ಕೂಡ ಹೌದು. ಪ್ರಮುಖವಾದಂಥ ರೋಗಗಳು ಅಂತಂದರೆ ಶಿಲೀಂಧ್ರದಿಂದ ಅಥವಾ ಫಂಗೈ ಅಂತ ಕರಿತೀವಲ್ಲ, ಇದರಿಂದ ಬರ್ತಕ್ಕಂಥ ರೋಗಗಳು ಈ ಭಾಗದಲ್ಲಿ ಹೆಚ್ಚು ಹಾನಿಯನ್ನು ಉಂಟು ಮಾಡ್ತವೆ. ಅದರಲ್ಲಿ ಮೊದಲನೇದಾಗಿ ಈ ಬೆಂಕಿ ರೋಗ ಅಂತ. ಇನ್ನೊಂದು ಪ್ರಮುಖವಾದಂಥ ರೋಗ ಅಂತಂದರೆ ಕಂದು ಚುಕ್ಕಿ ರೋಗ. ಇನ್ನೊಂದು ಪ್ರಮುಖವಾದಂಥ ರೋಗ ಅಂತಂದರೆ ಈ ಎಲೆ ಕವಚದ ಮಚ್ಚೆ ರೋಗ. ಇತ್ತೀಚೆಗೆ ಹೊಸ ಒಂದು ರೋಗ ಕಂಡುಬರ್ತದೆ, ಅದನ್ನು ಕಾಡಿಗೆ ರೋಗ ಅಂತ ಕರಿತೀವಿ. ಬೆಂಕಿ ರೋಗ ಅಂತಕ್ಕಂಥದ್ದು ಬೀಜದಿಂದ ಹುಟ್ಟುಬರ್ತಕ್ಕಂಥ ರೋಗ, ಇದು ಬೀಜಜನ್ಯ ಕೂಡ. ಹಾಗಾಗಿ ಮೊದಲು ನಾವು ರೈತರು ಮಾಡಬೇಕಿರ್ತ ಕೆಲಸ ಅಂತಂದರೆ ಆರೋಗ್ಯಕರವಾದ ಬೀಜಗಳನ್ನು ನಾಟಿಗೆ ಬಳಸೋದು. ನಾಟಿ ಮಾಡೋಕ್ಕಿಂತ ಮುಂಚೆ ಬದುಗಳಲ್ಲಿರ್ತಕ್ಕಂಥ ಎಲ್ಲ ಹುಲ್ಲಿಗೆ ಸೇರಿದ ಎಲ್ಲ ಗಿಡಗಳನ್ನು ನಾಶ ಮಾಡೋದ್ರದ್ದು ಒಂದು ಪ್ರಮುಖವಾದಂಥ ಒಂದು ಹೆಜ್ಜೆ. ಇದರಿಂದ ಅಲ್ಲಿ ಸರ್ವೈವ್ ಆಗ್ತಕ್ಕಂಥ, ಅಲ್ಲಿ ಜೀವನ ಮಾಡ್ತಾ ಇರ್ತಕ್ಕಂಥ ರೋಗಾಣುಗಳು ಮತ್ತು ನಮ್ಮ ಭತ್ತ ಮೇಯ್ನ್ ಫೀಲ್ಡಿಗೆ ನಮ್ಮ ನಾಟಿ ಮಾಡಿದ ನಂತರ ಬರೆದವ್ರದನ್ನು ನಾವು ಹತೋಟಿ ಮಾಡ್ಬೋದು. ಕೆಲವೊಂದು ತಳಿಗಳಲ್ಲಿ ರೋಗ ನಿರೋಧಕ ತಳಿಗಳು ಅವೈಲೇಬಲ್ ಇದೆ, ಆ ತಳಿಗಳನ್ನು ರೈತರು ಬಿತ್ತನೆಗೆ ಬಳಸ್ಬೋದು. ಇಷ್ಟೆಲ್ಲ ಆದಮೇಲೆ ಕೂಡ ರೋಗವನ್ನು ಪೂರ್ತಿ ನಿಯಂತ್ರಣ ಆಗಲಿಲ್ಲ ಅಂತಂದರೆ ಕೊನೆಯ ರಾಮಬಾಣವಾಗಿ ನಾವು ಶಿಲೀಂಧ್ರನಾಶಕಗಳನ್ನು ಬಳಸಬೇಕಾಗುತ್ತೆ. ಈ ಬೆಂಕಿ ರೋಗಕ್ಕೆ ಟ್ರೈಸೈಕ್ಲೋಜೋಲ್ ಗುಂಪಿಗೆ ಸೇರಿದಂಥ ಒಂದು ಶಿಲೀಂಧ್ರನಾಶಕವನ್ನು 1 ಲೀಟರ್ ನೀರಿಗೆ 0.6 ಗ್ರಾಮ್ನಷ್ಟು ಮಿಶ್ರಣವನ್ನು ಬೆರೆಸಿ ಸಿಂಪಡಿಸೋದ್ರಿಂದ ಈ ರೋಗವನ್ನು ಹತೋಟಿ ಮಾಡ್ಬೋದು. ಎರಡನೇದಾಗಿ ಕಂದು ಚುಕ್ಕೆ ರೋಗಕ್ಕೆ ಮ್ಯಾಂಕೋಜಬ್ ಅಂತಕ್ಕಂಥ ಒಂದು ಶಿಲೀಂಧ್ರನಾಶಕವನ್ನು 1 ಲೀಟರ್ ನೀರಿಗೆ ಸುಮಾರು 2 ಗ್ರಾಮ್ನಷ್ಟು ಬೆರೆಸಿ ಸಿಂಪಡಣೆ ಮಾಡೋದ್ರಿಂದ ಈ ರೋಗವನ್ನು ನಿಯಂತ್ರಣ ಮಾಡ್ಬೋದು. ಮೂರನೇದಾದ ಒಂದು ರೋಗ ಅಂತಂದರೆ ಬಡ್ಡೆಕೊಳೆ ರೋಗ ಅಥವಾ ಎಲೆ ಕವಚದ ಮಚ್ಚೆ ರೋಗಕ್ಕೆ ಟಿಫ್ಲೂಜಮೈಡ್ ಅಂತಕ್ಕಂಥ ಒಂದು ಶಿಲೀಂಧ್ರನಾಶಕ ಇದೆ. ಇದನ್ನು 1 ಪ್ರತಿ ಲೀಟರ್ ನೀರಿಗೆ 0.7 ಗ್ರಾಮ್ ಅಂದರೆ 10 ಲೀಟರ್ ನೀರಿಗೆ ಸುಮಾರು 7 ಗ್ರಾಮ್ನಷ್ಟು ಮಿಶ್ರಣ ಮಾಡಿ ಸಿಂಪಡಣೆ ಮಾಡೋದ್ರಿಂದ ಈ ರೋಗವನ್ನು ಹತೋಟಿ ಮಾಡ್ಬೋದು. ಮತ್ತು ಕಾಡಿಗೆ ರೋಗಕ್ಕೆ ತೆನೆ ಬಿಡುವ ಹಂತದಲ್ಲಿ ತೆನೆ 50%ರಷ್ಟು ಭಾಗ ಗದ್ದೆಯಲ್ಲಿ ತೆನೆ ಕಾಣುವಂಥ ಸಂದರ್ಭದಲ್ಲಿ ಈ ಮ್ಯಾಂಕೋಜಬ್ ಗ್ರೂಪಿಗೆ ಸೇರಿದಂಥ ಒಂದು ಶಿಲೀಂಧ್ರನಾಶಕವನ್ನು 1 ಪ್ರತಿ ಲೀಟರ್ ನೀರಿಗೆ 2 ಗ್ರಾಮ್ನಷ್ಟು ಮಿಶ್ರಣ ಮಾಡಿ ಸಿಂಪಡಣೆ ಮಾಡೋದ್ರಿಂದ ಈ ರೋಗವನ್ನು ಹತೋಟಿ ಮಾಡ್ಬೋದು. ಇದೆಲ್ಲರ ಜೊತೆಗೆ ತುಂಬ ಮುಖ್ಯವಾದಂತಂದರೆ ನಾವು ಈ ರೋಗನಾಶಕಗಳನ್ನು ಸಿಂಪಡಣೆ ಮಾಡೋಂಥ ಸಮಯದಲ್ಲಿ ಗದ್ದೆನಲ್ಲಿ ಆದಷ್ಟು ಕಡಿಮೆ ನೀರನ್ನು ಇರೋದ್ರಿಂದ ತುಂಬ ಒಳ್ಳೆಯದು. ಅಷ್ಟೇ ಅಲ್ಲದೆ ಪ್ರತಿ ಎಕರೆಗೆ ಸುಮಾರು 250-300 ಲೀಟರಷ್ಟು ಸಿಂಪರಾ ದ್ರಾವಣವನ್ನು ಬಳಸ್ತಕ್ಕಂಥದ್ದು ಒಂದು ಪ್ರಮುಖವಾದಂಥ ಅಂಶ. ರೈತ ಬಾಂಧವರೇ, ಇನ್ನು ಮುಂದೆ ಕೃಷಿ ದರ್ಶನ ಮುಂದುವರಿಯುವುದು. ಕೃಷಿ ವಾರ್ತೆಯಲ್ಲಿ ಉಪಯುಕ್ತ ಮಾಹಿತಿಯನ್ನು ತಿಳಿದುಕೊಂಡ್ರಿ. ಈಗ ಬನ್ನಿ ನೋಡೋಣ ಕೃಷಿ ದರ್ಶನ. ಕೃಷಿಯಲ್ಲಿ ತಜ್ಞರ ಸಲಹೆ ಅಲ್ಲದೆ ಇತರೆ ರೈತರ ಅನುಭವದ ಸಾರವು ರೈತರಿಗೆ ಮಾರ್ಗದರ್ಶನ ನೀಡಬಲ್ಲದು. ಇತ್ತೀಚೆಗೆ ರೇಷ್ಮೆ ಇಲಾಖೆಯ ವತಿಯಿಂದ ಗಂಗಾವತಿಯ ತಿಪ್ಪನಾಳ ಗ್ರಾಮದಲ್ಲಿ ರೈತರಿಂದ ರೈತರಿಗೆ ಕಾರ್ಯಕ್ರಮ ನಡೆಯಿತು. ಬನ್ನಿ ಈ ಕಾರ್ಯಕ್ರಮದ ಒಂದು ವರದಿಯನ್ನು ನೋಡೋಣ. ಕೃಷಿ ಅಭಿವೃದ್ಧಿಗಾಗಿ ಮತ್ತು ರೈತರು ಕೃಷಿಯಲ್ಲಿ ಹೆಚ್ಚಿನ ಆದಾಯ ಗಳಿಸಲೆಂಬ ಸದುದ್ದೇಶದಿಂದ ಇಲಾಖೆಗಳು ರೈತಪರ ಯೋಜನೆಗಳೊಂದಿಗೆ ರೈತರಿಗಾಗಿ ಹಲವು ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುತ್ತಿರುತ್ತದೆ. ಅಂತಹ ಕಾರ್ಯಕ್ರಮಗಳಲ್ಲಿ ರೈತರಿಂದ ರೈತರಿಗೆ ಕಾರ್ಯಕ್ರಮವು ಒಂದು.
ಇತ್ತೀಚೆಗೆ ಗಂಗಾವತಿಯ ತಿಪ್ಪನಾಳ ಗ್ರಾಮದಲ್ಲಿ ರೇಷ್ಮೆ ಇಲಾಖೆಯವರು ರೈತರಿಂದ ರೈತರಿಗೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದರು. ಗಣ್ಯ ವ್ಯಕ್ತಿಗಳೊಂದಿಗೆ ಮುಖ್ಯ ಅತಿಥಿಯಾಗಿ ಪಾಲ್ಗೊಂಡಿದ್ದ ರೈತರು ಕಾರ್ಯಕ್ರಮದಲ್ಲಿ ತಮ್ಮ ಕೃಷಿಯ ಅನುಭವವನ್ನು ಹಂಚಿಕೊಂಡರು. ಬೆಂಗಳೂರು ತಲಘಟ್ಟಪುರದ ಕರ್ನಾಟಕ ರಾಜ್ಯ ರೇಷ್ಮೆ ಕೃಷಿ ಸಂಶೋಧನೆ ಮತ್ತು ಅಭಿವೃದ್ಧಿ ಸಂಸ್ಥೆಯ ವಿಜ್ಞಾನಿಗಳಾದ ಡಾ ಚೆಲುವಾಚಾರ್ಯ ಅವರು ಕಾರ್ಯಕ್ರಮದ ಕುರಿತು ಮಾತನಾಡಿದರು. ಹೆಚ್ಚು ಆದಾಯ ತರುವಂತಹ ಬೆಳೆ ಅಂದ್ರೆ ಈ ರೇಷ್ಮೆ ಬೆಳೆನೆ. ಈ ರೇಷ್ಮೆ ಬೆಳೆ ಈಗಾಗಲೇ ಒಬ್ಬ ರೈತರು ಹೇಳಿದ್ರು, ಪ್ರತಿ ತಿಂಗಳು ಬೆಳೆಯುವಂತಹ ಬೆಳೆ ಇದು, ಬಹಳ ಉತ್ತಮ ಬೆಳೆ ಇದು, ಲಾಭದಾಯಕ ಬೆಳೆ. ಅದಕ್ಕೆ ಪ್ರತಿಯೊಬ್ಬರು ಸಹ ಏನಿಲ್ಲಿ ಬೆಳೀತಾ ಇದ್ರು ಅವರು ಇನ್ನೂ ಹೆಚ್ಚು ಹೆಚ್ಚು ತಾಂತ್ರಿಕತೆಗಳನ್ನ ಅಳವಡಿಸ್ಕೊಂಡು ಇನ್ನೂ ಹೆಚ್ಚಿನ ಇಳುವರಿ ಅಂತ ಹೆಚ್ಚು ಲಾಭ ಗಳಿಸೋಕೆ ಸಾಧ್ಯತೆ ಇದೆ. ಈ ಲಾಭದಾಯಕ ಬೆಳೆ ಆಗಬೇಕಾದ್ರೆ ನಾವು ಕೆಲವು ತಾಂತ್ರಿಕತೆಯನ್ನು ಅಳವಡಿಸ್ಕೋಬೇಕು. ಮೊದಲನೇದಾಗಿ ನೀವು ಈ ಸೋಂಕು ನಿವಾರಣೆ ಮಾಡಬೇಕು. ಉತ್ತಮ ಗುಣಮಟ್ಟದ ಸೊಪ್ಪನ್ನು ಬೆಳೀಬೇಕು. ಈ ಉತ್ತಮ ಗುಣಮಟ್ಟದ ಚಾಕಿ ರೇಷ್ಮೆ ಹುಳುಗಳು ಸಾಮಾನ್ಯವಾಗಿ 22 ಚಾಕಿ ಹುಳುಗಳಿಗೆ 22-28 ಡಿಗ್ರಿ ಟೆಂಪರೇಚರ್ ಇರಬೇಕು. ಉಷ್ಣಾಂಶ ಸುಮಾರು 70-80 ಶೈತ್ಯಾಂಶ ಇರಬೇಕು. ಇದನ್ನು ಅಳವಡಿಸ್ಕೊಳ್ಳೋ ಅಂತ ಒಂದು ರೇಷ್ಮೆ ಹುಳು ಸಾಕಾಣಿಕಾ ಮನೆ ಇರಬೇಕಷ್ಟೇ. ಎಲ್ಲವೂ ಸಮವಾಗಿರುವಂಥ ಒಳ್ಳೆ ಕ್ವಾಲಿಟಿ ಗೂಡನ್ನು ಬೆಳೆದ್ರೆ ಅವ್ರಿಗೂ ಅನುಕೂಲ, ನಿಮಗೂ ಹೆಚ್ಚು ಲಾಭದಾಯಕ ಇರುತ್ತೆ. ಇತ್ತೀಚೆಗೆ ನಮ್ಮ ಕರ್ನಾಟಕ ರಾಜ್ಯ ರೇಷ್ಮೆ ಸಂಸ್ಥೆ ಬೆಂಗಳೂರು ತಲಗಟ್ಟಪುರೆಯಲ್ಲಿ ಒಂದು ವಿಶಾಲ ಅನ್ನೋ ಒಂದು ಹೊಸ ತಳಿನ ಸಹ ಅಭಿವೃದ್ಧಿಪಡಿಸಿದ್ವು. ನೀವು ಯಾರಾದರೂ ಹೊಸದಾಗಿ ನಾಟಿ ಮಾಡುವಂಥ ರೈತರುಗಳು ಈ ವಿಶಾಲ ತಳಿ ನಾಟಿ ಮಾಡ್ತೀನಿ ಅಂದರೆ ನಿಮಗೆ ಫ್ರೀಯಾಗಿ ಆ ಸಸಿಗಳನ್ನು ಕೊಡುವಂಥ ವ್ಯವಸ್ಥೆನೂ ಸಹ ನಾವು ಮಾಡ್ತೀವಿ. ಧಾರವಾಡದ ರಾಯಪುರದ ರೇಷ್ಮೆ ತರಬೇತಿ ಸಂಸ್ಥೆಯ ಪ್ರಾಂಶುಪಾಲರಾದ ಎಂಆರ್ ದೇವರಾಜಲು ಅವರು ಕೃಷಿ ಇಲಾಖೆಯ ಸೌಲಭ್ಯ ಮತ್ತು ರೇಷ್ಮೆ ವ್ಯವಸಾಯದ ತಾಂತ್ರಿಕ ಮಾಹಿತಿಯನ್ನು ರೈತರಿಗೆ ನೀಡಿದರು. ರೈತರನ್ನು ಹೇಳ್ತಾ ಇದ್ದೀನಿ ಕೇಳಿ, ಇವತ್ತಿನ ದಿವಸ ಏನಾಗಿದೆ ಪರಿಸ್ಥಿತಿ ನಮ್ದು ಅಂದ್ರೆ, ಈ ಪೋಸ್ಟ್ ಕಕೂನ್ ಟೆಕ್ನಾಲಜಿ ಏನಿದೆ ನಮ್ಮ ರೇಷ್ಮೆ ಇದು ಬಂದಾಗ ಮಣ್ಣಿನಿಂದ ಹಿಡಿದು ರೇಷ್ಮೆ ಹುಳು ಸಾಕಾಣಿಕೆಯಿಂದ ಹಿಡಿದು ರೇಷ್ಮೆ ಕೈಗಾರಿಕೆವರೆಗೂ ಕೂಡ ಮಣ್ಣಿನಿಂದ ಬಟ್ಟೆವರೆಗೂ ಭಾಳಷ್ಟು ಒಂದು ಕೆಲಸವನ್ನು ಕೊಡೋದು ಮತ್ತು ಮಲ್ಟಿ ಲೆವೆಲ್ ಮಾರ್ಕೆಟಿಂಗ್ ನಡೆಯುವಂಥ ವ್ಯವಸಾಯ ಇದು. ಇದು ಅಗ್ರಿಕಲ್ಚರ್ ಬೇಸ್ಡ್ ಇಂಡಸ್ಟ್ರಿ ಇದು. ಈ ಒಂದು ಪ್ರತಿಯೊಂದು ಹಂತದಲ್ಲಿ ಕೂಡ ಈ ಪೋಸ್ಟ್ ಕಕೂನ್ ಟೆಕ್ನಾಲಜಿ ಅಂದರೆ ನೀವು ಬೆಳೆದಂಥ ಗೂಡೇನಿದೆ ಆ ಗೂಡಿಗೆ ಸರಿಯಾದ ಮೌಲ್ಯ ಸಿಗಬೇಕು. ಇವಾಗ ಮೌಲ್ಯ ಕೊಡೋದಕ್ಕೆ ನಮ್ಮ ಫ್ಯಾಕ್ಟ್ರಿಗಳೆಲ್ಲ ರೆಡಿ ಆಗ್ತಾ ಇದೆ, ಆದರೆ ಗೂಡಿಲ್ಲ. ನೀವೆಷ್ಟು ಕೆ ಜಿ ಎಷ್ಟು ಟನ್ ಕೂಡಿದ್ರು ಕೂಡ ಇಲ್ಲಿ ಸೇಲ್ ಆಗುವಂಥ ಒಂದು ಪರಿಸ್ಥಿತಿ ಇದೆ. ನೀವು ರಾಮನಗರಕ್ಕೆ ಹೋಗೋಂಗಿಲ್ಲ, ಶಿಡ್ಲಘಟ್ಟಕ್ಕೆ ಹೋಗೋಂಗಿಲ್ಲ. ಇನ್ನೊಂದು 3-4 ತಿಂಗಳಲ್ಲಿ 100 ಮಟ್ಟೆಗೆ 300 ಕೆ ಜಿ ಇಳುವರಿ ತೆಗೆದು 400-450 ರೂಪಾಯಿ ಆದರೆ ಇನ್ನು ಇದಕ್ಕಿಂತ ಸಂಪತ್ತು ಇನ್ನು ಯಾವ ಇದರಿಂದ ಕೈಗಾರಿಕೆಯಿಂದ ನಿಮ್ಗೆ ಬರೋಕ್ಕೆ ಸಾಧ್ಯ ಇದೆ ಯೋಚನೆ ಮಾಡಿ. ಸಿದ್ದಿಕೇರಿಯ ರೇಷ್ಮೆ ಬೆಳೆಗಾರರಾದ ಬಿ ಕೃಷ್ಣಪ್ಪ ನಾಯಕ ಹಾಗೂ ಮಲ್ಲಾಪುರದ ರೇಷ್ಮೆ ಬೆಳೆಗಾರರಾದ ದೊಡ್ಡಯ್ಯ ಬಸಪ್ಪ ಜನಾದ್ರಿ ಕೃಷಿಯ ಅನುಭವವನ್ನು ಹಂಚಿಕೊಂಡರು. ಗಂಗಾವತಿ ನೀರಾವರಿ ಪ್ರದೇಶ, ಅದರಲ್ಲಿ ಹೆಚ್ಚಾಗಿ ನಮ್ಮ ರೈತರೆಲ್ಲ ಭತ್ತ ಇನ್ನಿತರ ಬೆಳೆಗಳನ್ನು ಬೆಳೀತಾರೆ. ಅದಕ್ಕೆ ಮತ್ತು ಈ ರೇಷ್ಮೆ ಬೆಳೆಗೆ ನಾವು ಇದನ್ನು ತಾರತಮ್ಯ ನೋಡಿದ್ರೆ ಅದರಲ್ಲಿ ಏನಪ್ಪ ಅಂದರೆ ರೇಷ್ಮೆ ಬೆಳೆಗೆ ಹೆಚ್ಚಿನ ಒಂದು ಆದಾಯ ಬರ್ತದೆ. ಇದಕ್ಕಾಗಿ ನಾವು ಏನಪ್ಪ ಅಂತಂದರೆ ಆದಷ್ಟು ಮಟ್ಟಿಗೆ ನಾವು ರೈತರೆಲ್ಲ ಹೆಚ್ಚಾಗಿ ನಾವು ರೇಷ್ಮೆ ಬೆಳೆಯನ್ನು ಬೆಳಿಬೇಕು. ಸಸಿ ಇಟ್ಕೊಂಡು ವಿವನ್ನ ಪದ್ಧತಿ ಅವನ್ನು ಎಲಿ ಆ ತಳಿಯನ್ನು ಬೆಳೆದ್ರೆ ನಮಗೆ ತಪ್ಪಲು ಸಾಕಷ್ಟು ಬರುತ್ತೆ. ನಾನು ಸುಮಾರು 2.5 ಎಕರೆ ಹೊಲ ಬೆಳೆಸಿದ್ದೆ ಮಲ್ಲಾಪುರ ಗ್ರಾಮದಲ್ಲಿ. ನಾವು 2.5 ಎಕರೆಯಲ್ಲಿ 2 ಭಾಗ ಮಾಡಿದ್ವಿ, ಎಕರೆ ಪಾ ಒಂದು ಬೆಳೆ ಆದ ನಂತರ ಒಂದು ಬೆಳೆ ಒಂದು ತಿಂಗಳ ಒಂದು ಪ್ಲಾಟು ತಪ್ಪಲು ಬೆಳೆಸ್ತಿದ್ವಿ. ಈ ತಪ್ಪಲು ಬೆಳೆದಾಗ ಅದೊಂದು ಪ್ಲಾಟಿಂದ ಒಳಗೆ ನಾವು ಬೆಳೆಸಿ ರೇಷ್ಮೆ ಬಂದ್ಬಿಡ್ದು ಗೂಡು. ಸುಮಾರು ಒಂದು ಸಲ 70-75 ಕೆಜಿ 50 ಕೆಜಿ 60 ಕೆಜಿ ಬೆಳೆ ಎಲ್ಲ ತೊಗೊಂಡ್ವಿ. ಹೀಗೆ ವಿಜ್ಞಾನಿಗಳು, ತಜ್ಞರು, ರೈತರುಗಳ ಸಮೂಹದಲ್ಲಿ ನಡೆಯುವ ರೈತರಿಂದ ರೈತರಿಗಾಗಿ ಕಾರ್ಯಕ್ರಮವು ಕೃಷಿ ಹಾಗೂ ರೈತರ ಸಮಸ್ಯೆಗಳನ್ನು ಪ್ರತಿಯೊಬ್ಬರಿಗೂ ಪರಿಚಯ ಮಾಡಿಕೊಡುತ್ತದೆ ಮತ್ತು ತಜ್ಞರು ಇದರ ಬಗ್ಗೆ ಚಿಂತನೆ ನಡೆಸಲು ಅವಕಾಶ ಕಲ್ಪಿಸಿದಂತಾಗುತ್ತದೆ. ये बदलाव क्या है? बदलाव से हुआ क्या है भैया? ये बड़े काम की चीज है. जब जब बदलाव आया है अपने संग खुशहाली लाया है. इंसान की सोच में अगर बदलाव आ जाए तो सब कुछ मुमकिन है, सब कुछ संभव है. अब ये बदलाव फिर आ रहा है और इस बार ये देश के हर हिस्से की सूरत को बदल के रहेगा. हर सूरत की मुस्कान में वो आपको दिखाई देगा क्योंकि जब जब बदलाव आया है वो अपने साथ खुशहाली लाया है.
तो चलिए एक नई शुरुआत करते हैं, कुछ बदलाव करते हैं। दूरदर्शन किसान, एक नया चैनल जहां बातें होंगी बदलाव की और आपके कल की बेहतर शुरुआत की। छेड़ो बातें बदलाव की। किसान भाइयों गांठ बांध लो, बहुत बहुत है काम की समृद्धि के पैगाम की। मिट्टी की तुम जांच कराओ, मुफ्त सॉइल हेल्थ कार्ड ले जाओ, कभी मुनासिब बीज लगाओ, सही किस्म की खाद ले आओ, जितनी जरूरी उतनी डालो, सही मात्रा खुद पहचानो। किसान भाइयों गांठ बांध लो, आज ही मिट्टी की जांच कराएं, राज्य सरकार के कृषि अधिकारी से संपर्क करें और मुफ्त में सॉइल हेल्थ कार्ड पाएं। कृषि और किसान कल्याण मंत्रालय द्वारा किसान हित में जारी। ಶೇಂಗಾ, ನೆಲಗಡಲೆ, ಬಡವರ ಬಾದಾಮಿ, ಹೀಗೆ ನಾನಾ ಹೆಸರುಗಳಿಂದ ಕಡಲೆಕಾಯಿಯನ್ನು ಕರೆಯೋದುಂಟು. ಶೇಂಗಾ ಕೃಷಿಯನ್ನು ಕೈಗೊಂಡಾಗ ಕಾಣಿಸಿಕೊಳ್ಳೋ ರೋಗಗಳಿಂದ ಬೆಳೆಯ ಸಂರಕ್ಷಣೆಯನ್ನು ಹೇಗೆ ಮಾಡೋದು ಅನ್ನುವುದರ ಕುರಿತು ಮಾಹಿತಿಯನ್ನು ತಿಳಿದುಕೊಳ್ಳೋಣ, ಬನ್ನಿ. ಖುಷ್ಕಿ ಹಾಗೂ ನೀರಾವರಿ ಪ್ರದೇಶದಲ್ಲಿ ಬೆಳೆಯಬಹುದಾದ ಶೇಂಗಾ ಒಂದು ಪ್ರಮುಖ ಎಣ್ಣೆಕಾಳಿನ ಬೆಳೆ. ಮರಳು ಮಿಶ್ರಿತ ಕೆಂಪು ಮಣ್ಣಿನಲ್ಲಿ ಹುಲುಸಾಗಿ ಬೆಳೆಯುವ ಶೇಂಗಾ ಬೆಳೆಗೆ ಉತ್ತಮ ಬೇಸಾಯ ಕ್ರಮ ಅನುಸರಿಸುವುದರ ಮುಖೇನ ಅಧಿಕ ಇಳುವರಿಯನ್ನು ಪಡೆಯಬಹುದು. ಬಿತ್ತನೆಯ ಮುನ್ನ ಚೆನ್ನಾಗಿ ಭೂಮಿಯನ್ನು ಹದ ಮಾಡುವುದು ಹಾಗೂ ಉತ್ತಮ ಗುಣಮಟ್ಟದ ತಳಿಗಳ ಆಯ್ಕೆಯು ಆರೋಗ್ಯಕರ ಇಳುವರಿಗೆ ಸಹಕಾರಿಯಾಗುತ್ತದೆ. ಶೇಂಗಾ ಬೆಳೆಯಲ್ಲಿ ಕಂಡುಬರುವ ಪ್ರಮುಖ ರೋಗಗಳೆಂದರೆ ಸಸಿಕೊಳೆ ರೋಗ ಅಥವಾ ಬೀಜಕೊಳೆ ರೋಗ, ಎಲೆ ಚುಕ್ಕಿ ರೋಗ, ಬೂಸ್ಟ್ ರೋಗ, ತುದಿ ಸಾಯುವ ಅಥವಾ ನಂಜು ರೋಗ. ಶೇಂಗಾ ಒಂದು ಉತ್ತಮವಾದ ಎಣ್ಣೆಕಾಳು ಬೆಳೆಯಾಗಿದ್ದು ಇದನ್ನು ನಮ್ಮ ಉತ್ತರ ಕರ್ನಾಟಕದಲ್ಲಿ ಹೆಚ್ಚಿನಾಗಿ ಬೆಳೀತಾ ಇದ್ದಾರೆ. ಈ ಶೇಂಗಾ ಬೆಳೆಯನ್ನು ನಾವು ನೀರಾವರಿಯಲ್ಲೂ ಹಾಗೂ ಖುಷ್ಕಿ ಬೇಸಾಯದಲ್ಲೂ ಕೂಡ ಒಂದು ಬೆಳೆಯಬಹುದಾಗಿರುತ್ತೆ. ಇದಕ್ಕೆ ಮುಖ್ಯವಾಗಿ ಒಣ ಪ್ರದೇಶದ ವಾತಾವರಣ ಇದ್ದು ಅದರಲ್ಲೂ ಮಣ್ಣು ಮುಖ್ಯವಾಗಿ ಮರಳು ಮಿಶ್ರಿತ ಕೆಂಪು ಮಣ್ಣು ತುಂಬ ಸೂಕ್ತವಾಗಿರುತ್ತೆ. ಕಪ್ಪು ಮಣ್ಣಿಗಿಂತ ಮರಳು ಮಿಶ್ರಿತ ಕೆಂಪು ಮಣ್ಣಲ್ಲಿ ಬೆಳೆಯೋದ್ರಿಂದ ಇಳುವರಿ ಚೆನ್ನಾಗಿ ಬಂದು ಕಾಯಿ ಚೆನ್ನಾಗಿ ಕಟ್ತಾ ಇರುತ್ತೆ. ಮುಖ್ಯವಾಗಿ 3-4 ರೋಗಗಳು ಪ್ರಮುಖವಾಗಿ ಕಾಡಿಸ್ತಾ ಇದ್ದಾವೆ, ಬಾಧಿಸ್ತಾ ಇದ್ದಾವೆ ಈ ಒಂದು ಶೇಂಗಾ ಬೆಳೆಗೆ. ಅದರಲ್ಲಿ ಹೆಚ್ಚಿನದಾಗಿ ಸಸಿ ಕೊಳೆ ರೋಗ ಅಥವಾ ಬೀಜ ಕೊಳೆ ರೋಗ ಅಂತ ಕರಿತಾ ಇದ್ದೀವಿ. ಇದು ಭೂಮಿಯ ಉಡ್ತಲೆ ಅಂತದಲ್ಲಿ ಬೀಜ ಬಿತ್ತಿರೋ ರೋಗದಲ್ಲಿ ಕಾಣಿಸ್ಕೊಳ್ಳುತ್ತೆ. ಆನಂತರ ಎಲೆ ಚುಕ್ಕಿ ರೋಗಗಳು ಕಾಣಿಸ್ಕೋತಾವೆ. ಇನ್ನು ಕಾಯಿ ಬೊಲಿಯೋ ಹಂತದಲ್ಲಿ ಬೂಸ್ಟ್ ರೋಗ ಅಂತ ಬರ್ತಾ ಇದೆ. ನಂತರ ತುದಿ ಸಾಯುವ ರೋಗ ಅಥವಾ ನಂಜಾಣ ರೋಗ ಅಂತ ಕರಿತಾ ಇದ್ದೀವಿ. ಸೊ ಇಷ್ಟು ಮುಖ್ಯವಾಗಿ ಬರುವಂಥ ರೋಗಗಳು. ಅದರಲ್ಲಿ ಮೊದಲೇದಾಗಿ ಸಸಿ ಕೊಳೆ ರೋಗ ಅಥವಾ ಬೀಜ ಕೊಳೆ ರೋಗ ಅಂತ ಕರಿತೀವಿ. ಇದರಲ್ಲಿ ಏನಪ್ಪ ಆಗುತ್ತೆ ಅಂತಂದರೆ, ಸೊ ರೈತರು ಬಿತ್ತನೆ ಬೀಜ ಆಯ್ಕೆ ಮಾಡಿಕೊಂಡಾಗ ಅಥವಾ ಅದರಲ್ಲಿ ಏನೋ ರೋಗಗ್ರಸ್ತ ಬೀಜಗಳಿತ್ತು ಅಂತಂದರೆ, ಅಥವಾ ಪ್ರತಿ ವರ್ಷ ಭೂಮಿಗೆ ಶೇಂಗಾವನ್ನೇ ಒಂದೇ ಭೂಮಿಗೆ ಬೆಳೀತಾ ಹೋದ್ರಂತೆ ಈ ಭೂಮಿನಲ್ಲಿ ಅಜೋಸ್ಪೈಲಮ್ ಅಥವಾ ಅಜಟೋಬ್ಯಾಕ್ಟರ್ ಇವುಗಳ ಸಂಖ್ಯೆ ಕಡಿಮೆ ಆಗಿ ನಮ್ಮಲ್ಲಿ ಸೊ ಈ ಆಸ್ಪರ್ಜಿಲಸ್ ಅನ್ನೋ ಒಂದು ಜೀವಾಣು ಜಾಸ್ತಿಯಾಗಿ ರೋಗಾಣು ಜಾಸ್ತಿಯಾಗಿ ಈ ಬೀಜಗಳು ಮೊಳಕೆ ಒಡೆದು ಭೂಮಿಯಿಂದ ಮೇಲ್ಭಾಗ ಬರೋಕ್ಕಿಂತ ಮುಂಚೆನೇ ಭೂಮಿ ಒಳಭಾಗದಲ್ಲೇ ಬೀಜ ಕೊಳೆತು ಸಾಯುತ್ತೆ. ಸೊ ಇಂಥ ಒಂದು ರೋಗದ ಬಾಧೆ ತಡೆಗಟ್ಟಬೇಕಪ್ಪ ಏನು ಮಾಡಬೇಕು ಅಂತಂದರೆ, ರೈತರ ಬಂದವರು ಬೀಜೋಪಚಾರವನ್ನು ನೀವು ಕ್ಯಾಪ್ಟಾನ್ 3 ಗ್ರಾಮಿಂದ ಅಥವಾ ಥೈರಾಮ್ 3 ಗ್ರಾಮಿಂದ ಮಾಡ್ಬೋದು, ಅಥವಾ ಟ್ರೈಕೋಡ್ರಮ ಜೀವನವನ್ನು ಸುಮಾರು 4 ಗ್ರಾಮ್ ಪ್ರತಿ ಕೆ ಜಿ ಬೀಜಕ್ಕೆ, ಅಥವಾ ಕಾರ್ಬಾಕ್ಸಿನ್ ಪುಡಿ ಅಂತ ಇದೆ, ಸೊ ಕಾರ್ಬನ್ಡೈಜಿಮ್ ಅಂತ ಇದೆ, ಇಂಥವು ಯಾವುದಾದ್ರು ಒಂದು ಪುಡಿಯನ್ನು ಸುಮಾರು 2-3 ಗ್ರಾಮ್ ಪುಡಿ ಪ್ರತಿ ಕೆ ಜಿ ಬೀಜಕ್ಕೆ ಲೇಪನ ಮಾಡಿ ಮಿಶ್ರಣ ಮಾಡಿ ಬಿತ್ತನೆ ಮಾಡೋದ್ರಿಂದ ಈ ಒಂದು ಭೂಮಿ ಮತ್ತು ಬೀಜದಿಂದ ಹರಡುವಂಥ ಈ ಅಫ್ಲಾಟಾಕ್ಸಿನ್ ಅನ್ನೋ ರೋಗಾಣು ಆಸ್ಪರ್ಜಿಲಸ್ ನೈಜರ್ ಆಸ್ಪರ್ಜಿಲ್ ಫ್ಲೇವರ್ಸ್ ಅನ್ನೋಂಥ ರೋಗಾಣುವನ್ನು ಸಸಿ ಕೊಳೆ ರೋಗದಲ್ಲಿ ತಡೆಗಟ್ಟಬಹುದಾಗುತ್ತೆ. ಗಿಡ ಸುಮಾರು 30-45 ದಿನದ ಹಂತದಲ್ಲಿ ಕೂಡ ಒಂದು ಎಲೆ ಚುಕ್ಕಿ ರೋಗಕ್ಕೆ ತುತ್ತಾಗುತ್ತೆ. ಈ ಎಲೆ ಚುಕ್ಕಿ ರೋಗದಲ್ಲಿ ಮತ್ತು 2 ರೀತಿಯ ಚುಕ್ಕಿ ರೋಗಗಳಿದ್ದಾವೆ. ಒಂದು ಮೊದಲನೇ ಹಂತದಲ್ಲಿ ಬರುವಂಥ ಎಲೆ ಚುಕ್ಕಿ ರೋಗ, ಹಾಗೂ ಇನ್ನೊಂದು ತಡವಾಗಿ ಬರುವಂಥ ರೋಗ. ಮೊದಲನೇ ಎಲೆ ಚುಕ್ಕಿ ರೋಗ ಅಂತಂದರೆ, ನಾವು ಇವತ್ತು ಶೇಂಗಾ ಬಿತ್ತಿದ್ದೀವಿ ಅಂತಂದರೆ ಇದನ್ನ 30-35 ದಿನದಲ್ಲಿ ಒಂದು ಎಲೆಗಳ ಮೇಲ್ಭಾಗದಲ್ಲೆಲ್ಲ ಹಳದಿ ಬಣ್ಣದ ವೃತ್ತಗಳಿರುವಂಥ ಒಂದು ಕಪ್ಪು ಚುಕ್ಕಿಗಳು ಕಂಡುಬರ್ತವೆ. ಈ ಚುಕ್ಕಿಗಳು ಕ್ರಮೇಣ ದೊಡ್ಡದಾಗ್ತಾ ಹೋಗ್ತವೆ. ಸೊ ದೊಡ್ಡದಾಗ್ಬಿಟ್ಟು ಇವುಗಳ ಸಂಖ್ಯೆ ಕಡಿಮೆ ಇದ್ದರೂ ಕೂಡ ಗಾತ್ರದಲ್ಲಿ ದೊಡ್ಡದಾಗಿ ಎಲೆಗಳ ಮೇಲೆಲ್ಲ ದೇಟುಗಳ ಮೇಲೆಲ್ಲ ಆವರಿಸ್ಕೊಂಡು
ಸೊ ಎಲೆಗಳು ಒಣಗ್ತಾ ಇರ್ತವೆ. ಇದನ್ನು ಈ ಮೊದಲನೇ ಎಲೆ ಚುಕ್ಕಿ ರೋಗ ಅಂತ ಕರಿತೀವಿ. ಇನ್ನೇನು ಬೆಳೆ ಕಟಾವಾಗ್ತಾ ಇದೆ ಅನ್ನೋ ಸಮಯದಲ್ಲೂ ಕೂಡ ಈ ಒಂದು ಚುಕ್ಕಿ ರೋಗ ಕಾಣಿಸ್ಕೊಳುತ್ತೆ. ಅದನ್ನು ತಡವಾಗಿ ಬರುವಂಥ ಚುಕ್ಕಿ ರೋಗ ಅಥವಾ ಲೇಟ್ ಲೀಫ್ ಸ್ಪಾಟ್ ಅಂತ ಕರಿತೀವಿ. ಸೊ ಇದರಲ್ಲಿ ಏನಪ್ಪ ಆಗುತ್ತೆ ಅಂತಂದರೆ ಚುಕ್ಕಿಗಳು ಎಲೆಗಳ ಮೇಲ್ಭಾಗ ಕೆಳಭಾಗದಲ್ಲಿ ದೇಟಿನ ಮೇಲೆ ಕಾಂಡದ ಮೇಲೆ ಎಲ್ಲ ಕಡೆ ಕಂಡು ಬರ್ತವೆ. ಕಾಂಡದ ಮೇಲೆ ಕಂಡುಬಂಥ ಎಲ್ಲ ಚುಕ್ಕಿಗಳು ಕೂಡ ವೃತ್ತಾಕಾರವಾಗಿದ್ದು ಅವುಗಳ ಬಣ್ಣ ಕಡುಕಪ್ಪು ಆಗಿರ್ತವೆ. ಸೊ ನಂತರ ಎಲೆಗಳು ಒಂದ್ಕೊಂದು ಚುಕ್ಕಿಗಳು ಒಂದ್ಕೊಂದು ಕೂಡ್ಕೊಂಡು ಎಲೆ ಸಂಪೂರ್ಣ ಭಾಗವನ್ನು ಆಕ್ರಮಣ ಮಾಡ್ಕೋತವೆ. ಇದು ಈ ರೀತಿಯಾಗಿ ಗಿಡದಲ್ಲಿ ಯಾವುದೇ ರೀತಿಯ ದ್ಯುತಿ ಸಂಶ್ಲೇಷಣ ಕ್ರಿಯೆ ನಡೆಯೋದಲ್ಲೇ ಎಲೆಗಳೆಲ್ಲ ಒಣಗೋಗ್ತವೆ, ಉದುರೋಗ್ತವೆ. ಅಂಥ ಗಿಡಗಳು ಬಲ್ತಿದ್ದಾವೆನೆಂತ ರೈತರು ನಮ್ಮ ಕಿತ್ತು ಕಿತ್ತು ನೋಡಿದಾಗ ಬರೀ ಎಲ್ಲ ಕಾಯಿಗಳು ಮಜ್ಜೆಗಳಾಗಿರ್ತವೆ. ಆದರೆ ಗಿಡದಲ್ಲಿ ಯಾವುದೇ ರೀತಿಯ ಆಹಾರ ಉತ್ಪಾದನೆ ಆಗ್ತಾ ಇರೋದಿಲ್ಲ, ಎಲ್ಲ ಮಜ್ಜೆಗಳಾಗಿ ರೈತರಿಗೆ ತುಂಬ ನಷ್ಟ ಆಗ್ತಾ ಇರುತ್ತೆ. ಈ ರೋಗದ ನಿರ್ವಹಣೆಗಾಗಿ ಮುಖ್ಯವಾಗಿ ನಾವು ಈಗ ಮ್ಯಾಂಕೋಜಬ್ ಅಂತ M45 ಪುಡಿ ಕೊಡ್ತೀವಿ. ರೈತರಿಗೆಲ್ಲ ಸಾಮಾನ್ಯ ಗೊತ್ತಿರುವಂಥ ಹಳೆ ಔಷಧಿನೇ M45 ಮ್ಯಾಂಕೋಜಬ್ ಅಂತ ಸಿಗ್ತಾ ಇದೆ. ಅದೇ ರೀತಿ ಕ್ಲೋರೋಥಾಲನಿಲ್ ಕವಾಚ್ ಅಂತ ಸಿಗ್ತಾ ಇದೆ, ಅದನ್ನು ಆಗ್ಬೋದು. ಅಥವಾ ಕಾರ್ಬನ್ ಡೈಜಿಮ್ ಇಂಥ ಪುಡಿಗಳನ್ನು ನೀವು ಸಿಂಪರಣೆ ಮಾಡಿದ್ರೆ ಸುಮಾರು 1-2 ಗ್ರಾಂ ಪ್ರತಿ ಲೀಟರ್ ನೀರಿನಲ್ಲಿ ಬೆಳೆಸಿ ಸಿಂಪರಣೆ ಮಾಡೋದ್ರಿಂದ ಯಾವಾಗಪ್ಪ ಮಾಡಬೇಕು ಮುಖ್ಯವಾಗಿ ಅಂತಂದರೆ 15-20 ದಿನದ ಹಂತದಲ್ಲಿ ಒಂದ್ಸರಿ ಸಿಂಪರಣೆ ಮಾಡಬೇಕು. ಆನಂತರ 45 ದಿನಕ್ಕೆ ಅವಶ್ಯವಿದ್ದಲ್ಲಿ 15 ದಿನಗಳ ಅಂತರದಲ್ಲಿ ಸಿಂಪರಣೆ ಮಾಡೋದ್ರಿಂದಲೂ ಕೂಡ ಈ ಒಂದು ಎಲೆ ಚುಕ್ಕಿಗಳ ರೋಗವನ್ನು ತಡೆಗಟ್ಬೋದು. ಅದೇ ರೀತಿ ಮುಖ್ಯವಾಗಿ ಇನ್ನೊಂದು ರೋಗ ಯಾವತ್ತ ಅಂದರೆ ಬೂಸ್ಟ್ ರೋಗ ಅಂತ ಕರೀತಾರೆ. ಇದು ಸಾಮಾನ್ಯವಾಗಿ ಎಲ್ಲ ಕಡೆ ನೀವು ನೋಡ್ಬೋದು ಬೂಸ್ಟ್ ರೋಗ ಅಂತ. ಅಂದರೆ ಇದು ರೋಗದ ಬಾಧೆ ಗಿಡಗಳು ಹಳದಿ ಆಗ್ತವೆ, ಹಳದಿಯಾಗಿ ಗಿಡ ಒಣಗಲಾರಂಭಿಸುತ್ತೆ. ಅಂಥ ಸಮಯದಲ್ಲಿ ರೈತರು ಏನಾದರೂ ಕಾಯಿ ಬಲ್ತಿದ್ದಾವೆ ಅಂತ ಕೀಳಕ್ಕೆ ಹೋದರೆ ಬರೀ ಜುಟ್ ಮಾತ್ರ ಬರುತ್ತೆ ಸರ್, ನಮಗೆ ಜುಟ್ ರೋಗ ಅಂತ ಕರೀತಾರೆ. ಯಾಕೆಂದರೆ ಕಿತ್ತರೆ ಬರೀ ಕಾಯಿಗಳೆಲ್ಲ ಭೂಮಿಲಿ ಉಳ್ಕೋತವೆ, ಗಿಡದ ಮೇಲ್ಭಾಗ ಜುಟ್ಟೇನಿದೆ ಅದು ಮಾತ್ರ ಬರ್ತಾ ಇರುತ್ತೆ. ಅಂಥ ಕಾಯಿಗಳನ್ನ ಪರೀಕ್ಷೆ ಮಾಡಿ ನೋಡಿದಾಗ ಕಾಯಿಗಳ ಮೇಲೆಲ್ಲ ಬಿಳಿ ಬೂಸ್ಟ್ ರೋಗ ಬಂದಿರುತ್ತೆ. ಜೊತೆಗೆ ಭೂಮಿಗೆ ಸಮಾನಾಂತರವಾಗಿ ಎಲ್ಲಿ ಕಾಂಡಗಳಿರ್ತವೋ ಅಂಥ ಭಾಗದಲ್ಲಿ ಏನಾಗುತ್ತಪ್ಪ ಅಂತಂದರೆ ಬಿಳಿ ಹಳೆ ಅಂತ ರೋಗ ಕಣಗಳು ಕಂಡುಬರ್ತವೆ. ನಂತರ ರೋಗದ ಉಲ್ಬಣ ಜಾಸ್ತಿ ಆಯಿತು ಅಂತಂದರೆ ಕ್ರಮೇಣ ಗಿಡಗಳು ಅಲ್ಲಲ್ಲಲ್ಲಿ ಅಂಗಲಾಗಿ ಒಣಗ್ತಾ ಹೋಗ್ತವೆ. ಸಮಗ್ರ ನೋವಿನಿಗಾಗಿ ಮಾಗಿ ಉಳುಮೆ ಮಾಡಬೇಕು. ಹಾಗೆಯೇ ಬೆಳೆ ಪರಿವರ್ತನೆ ಮಾಡಬೇಕು. ಅಂದರೆ ಶೇಂಗಾ ಬಿತ್ತಿದ ಭೂಮಿಗೆ ಪ್ರತಿ ವರ್ಷ ಶೇಂಗಾ ಬಿತ್ತೋ ಬಿಡಬೇಕು. ಮುಂದಿನ ವರ್ಷ ಸಜ್ಜೆ, ಜೋಳ ಈ ಥರ ಕಾಲ್ಗೈ ಅಂತ ಕರಿತೀರಿ, ಕಾಲ್ಗೈ ಪದ್ಧತಿಯನ್ನು ಮಾಡ್ತಾ ಇರಬೇಕು. ಹಾಗೆಯೇ ಈ ಒಂದು ಎಲ್ಲಿ ರೋಗದ ಬಾಧೆ ಜಾಸ್ತಿ ಇರುತ್ತೋ ಅಂಥ ಕಡೆ ನೀವೇನು ಮಾಡಬೇಕಪ್ಪ ಅಂತಂದರೆ ಸಾಕಷ್ಟು ಈ ಬೇವಿನ ಹಿಂಡಿಯನ್ನು ಅಥವಾ ಈ ಶೇಂಗಾ ಔಡಲ ಹಿಂಡಿ ಅಂತ ಬರುತ್ತೆ, ಈ ಒಂದು ಹಿಂಡಿಗಳ ಪ್ರಮಾಣವನ್ನು ಜಾಸ್ತಿ ಮಾಡ್ಕೊತಬೇಕು. ಹಾಗೆ ನೀರು ಬಸಗಾಲ್ವೆ ಹಾಕಿ ನೀರನ್ನು ಹೆಚ್ಚಿನ ನಿಲ್ಲಿಸ್ದಂಗೆ ಬಸಗಾಲ್ವೆ ಹಾಕಿ ಮಾಡ್ತಾ ಇರಬೇಕು. ತಿಪ್ಪೆ ಗೊಬ್ಬರ ಹಾಕಬೇಕು. ತಿಪ್ಪೆ ಗೊಬ್ಬರದ ಜೊತೆ ನೀವು ಸುಮಾರು 10-15 ದಿನ ಮುಂಚೆನೇ ಸುಮಾರು 250 ಗ್ರಾಮಷ್ಟು ಟ್ರೈಕೋಡರ್ಮ ಪುಡಿಯನ್ನು ಒಂದು ಟನ್ಗೆ ಹಾಕಿ ಸೇರಿಸೋದ್ರಿಂದಲೂ ಕೂಡ ಈ ಒಂದು ಜೀವಾಣು ಏನಾಗುತ್ತೆ ಆ ತಿಪ್ಪೆ ಗೊಬ್ಬರದಲ್ಲಿ ಮಿಶ್ರಣ ಆಗಿ ವೃದ್ಧಿಯಾಗಿ ಆ ಒಂದು ಆಹಾರ ಪದ್ಧತಿಯಲ್ಲಿ ನೀವು ಭೂಮಿಗೆ ಹರಡೋದ್ರಿಂದ ಈ ತಿಪ್ಪೆ ಗೊಬ್ಬರವನ್ನು ಈ ನಮ್ಮ ಜೀವಾಣು ಏನಿದೆ ರೋಗಾಣುವನ್ನು ಹುಡುಕಿ ಕೊಂದು ಸಾಯಿಸಿ ತಿನ್ನೋದ್ರಿಂದ ಕ್ರಮೇಣ ಈ ರೋಗವನ್ನು ಕ್ರಮೇಣ ತಡೆಗಟ್ಬೋದು. ಹಾಗೆಯೇ ಕೊನೆಯದಾಗಿ ಇನ್ನೊಂದು ಮುಖ್ಯವಾದ ರೋಗ ಅಂತಪ್ಪ ಅಂತಂದರೆ ಬೇರುಕೊಳೆ ರೋಗ ಅಂತ ಇನ್ನು ಶಿಲೀಂಧ್ರ ಬರುವಂಥ ರೋಗ. ಇದರಲ್ಲಿ ಏನಾಗುತ್ತಪ್ಪ ಅಂತಂದರೆ ಗಿಡಗಳ ಏನು ಬೇರುಗಳೆಲ್ಲ ಕೊಳತೋಗ್ತಾ ಇರ್ತವೆ, ತಾಯಿ ಬೇರು ಮಾತ್ರ ಉಳ್ಕೊಂಡಿರುತ್ತೆ. ನೀವು ಕಿತ್ತು ನೋಡಿದಾಗ ಪಕ್ಕದಲ್ಲಿ ಏನು ಬೇರು ತಂತುಗಳಿದ್ದಾವೆ ಅವೆಲ್ಲ ಭೂಮಿಯಲ್ಲಿ ಕೊಳತು ಉಳ್ಕೊಂಡಿರ್ತವೆ. ಕ್ರಮೇಣ ಗಿಡಗಳಲ್ಲಿ ಕಾಯಿ ಕಡಿಮೆ ಆಗ್ತವೆ. ಕಾಯಿ ಬಿಟ್ಟರೂ ಕೂಡ ಅಂಥ ಶೇಂಗಾ ಗಿಡದಲ್ಲಿ ನೀವು ಕಾಯಿ ಕಪ್ಪಾಗಿ ಕಡುಬಣ್ಣಕ್ಕೆ ಬಂದು ಕಾಯಿ ಕೊಳತಾ ಇರುವಂಥ ರೋಗ ಕಂಡುಬರುತ್ತೆ. ಇದನ್ನ ಬೇರುಕೊಳೆ ರೋಗ ಅಂತ ಕರಿತೀವಿ. ಸೊ ಈ ಒಂದು ರೋಗದ ನಿರ್ವಹಣೆಗೆ ಈಗಾಗಲೇ ತಿಳಿಸ್ಕೊಟ್ಟಂಗೆ ಸ್ಕ್ಲೆರೋಸಿಸ್ ರೋಗ ನಿರ್ವಹಣೆಗೋಸ್ಕರ ಬೂಸ್ಟ್ ರೋಗ ನಿರ್ವಹಣೆ ಮಾಡುವಂತೆಯೇ ಇದಕ್ಕೂ ಕೂಡ ಮಾಗಿ ಉಳುಮೆ ಮಾಡಬೇಕು. ಬಸಗಾಲುವಾಕಿ ನೀರನ್ನು ಹೆಚ್ಚು ನಿಲ್ದಂಗೆ ನೀರನ್ನು ಭೂಮಿಯಿಂದ ಹೊರಗಡೆ ಹಾಕಬೇಕು. ಆನಂತರ ಇನ್ನು ನೀವು ಟ್ರೈಕೋಡರ್ಮ ಮತ್ತು ಸುಡೋಮನಾಸ್ ಜೀವಾಣು ಅಣುಜೀವಿಗಳನ್ನು ಮತ್ತು ರೈಜೋಬಿಯಮ್ಮು ಅಜಿಟೋಬ್ಯಾಕ್ಟ್ರಿ ಇಂಥ ಜೀವಿಗಳನ್ನು ಭೂಮಿಗೆ ಸೇರಿಸಬೇಕು. ಎರೆಗೆ ಗೊಬ್ಬರನ ಹೆಚ್ಚಿನ ಉಪಯೋಗಿಸ್ಕೋಬೇಕು. ಮುಖ್ಯವಾಗಿ ಸಮಗ್ರ ರೋಗ ಪದ್ಧತಿಯನ್ನು ಅನುಸರಿಸ್ತಾ ಬಂದರೆ ಈ ಒಂದು ಶೇಂಗಾದಲ್ಲಿ ಬರುವಂಥ ಬೇರುಕೊಳೆ ಮಣ್ಣುಕೊಳೆ ಮತ್ತು ಮಣ್ಣಿನಿಂದ ಹರಡುವಂಥ ರೋಗಗಳನ್ನು ಕರಗಬಹುದು. ಇತ್ತೀಚಿನ ದಿನಗಳಲ್ಲಿ ಹೆಚ್ಚಿನ ರೋಗ ಕಂಡುಬರ್ತಾ ಇದೆ ಅಂತ ಅಂದರೆ ಬಡ್ ನೆಕ್ರಾಸಿಸ್ ಅಂತ ಕರಿತೀವಿ. ಅಂದರೆ ಗಿಡದ ತುದಿ ಮೊಗ್ಗೇನಿದೆ ಅದು ಸಾಯ್ತಾ ಹೋಗುತ್ತೆ. ಇದ್ರ ಮುಖ್ಯವಾಗಿ ನೀವು ಗಿಡ ನೋಡ್ಬೋದು, ಗಿಡ ಕುಬ್ಜು ಆಗಿರುತ್ತೆ, ಒಂಥರ ಗೊಂಚಲು ಗೊಂಚಲಾಗಿ ಎಲೆಗಳು ಎಲ್ಲ ಒಡ್ಕೋತವೆ, ಅದು ಗಿಡದ ಬೆಳವಣಿಗೆ ಆಗೋದಿಲ್ಲ. ಅಂಥ ಸಮಯದಲ್ಲಿ ನೀವೇನಾದ್ರು ಎಲೆ ತುದಿ ಭಾಗ ಅಥವಾ ಚಿಗುರು ಭಾಗ ನೋಡಿದ್ರೆ ಅದರ ಮೇಲೆ ಹಳದಿಯ ವೃತ್ತಾಕಾರಗಳು ಕಂಡುಬರ್ತವೆ. ಎಲೆಗಳು ಕ್ರಮೇಣ ತುದಿಯಿಂದ ಸಾಯ್ತಾ ಬರೋದ್ರಿಂದ ಅಥವಾ ಏನು ಬಡ್ ನೆಕ್ರಾಸ್ ಗ್ರೋಯಿಂಗ್ ಯಾವ ಗಿಡ ತುದಿ ಬೆಳೀತಾ ಹೋಗುತ್ತೋ ಆ ಭಾಗ ಸತ್ತೋಗುತ್ತೆ. ನಂತರ ಗಿಡಗಳೆಲ್ಲ ಸಂಪೂರ್ಣ ಒಣಗಿ ಬೆಳೆಗಳು ಕೂಡ ಅಂಗಲಾಗುತ್ತೆ.
ಆಗ್ತದೆ. ಇದು ನಂಜಾಣು ರೋಗ. ಈ ನಂಜಾಣು ರೋಗಗಳು ಮುಖ್ಯವಾಗಿ ಈ ರಸಾಯನ ಕೀಟ ದ್ವಾಮಗಳಿಂದ ಹರಡ್ತಾ ಹೋಗ್ತವೆ. ಸೊ ಈ ರೋಗದ ಬಾಧೆಗೆ ಏನಪ್ಪ ಮುಖ್ಯವಾಗಿ ಮಾಡಬೇಕು ಅಂತಂದರೆ, ಸೊ ಬೀಜ ಉಪಚಾರ, ಶೇಂಗಾ ಬೀಜಕ್ಕೆ ನೀವು ಆ ಅಂತರ್ವ್ಯಾಪಿ ಕೀಟನಾಶಕಗಳು ಮ್ಯಾನೋಕೋಟಫಾಸ್ ಇರ್ಬೋದು, ಡೈಮಿಥೋಯೇಟ್ ಇಂಥವು ರೋಗಾಣುಗಳನ್ನು, ಇಮಿಡೋಕ್ಲೋಪ್ರಿಡ್ ಅಂತ ಬಂದಿದೆ, ಸೊ ಕಾನ್ಫಿಡಾ, ಸೂಪರ್ ಕಾನ್ಫಿಡ ಇಂಥವುಗಳನ್ನು ಸುಮಾರು ಬೀಜಕ್ಕೆ 0.5 ಮಿಲಿ ಪ್ರತಿ ಬೀಜಕ್ಕೆ ಬೀಜೋಪಚಾರ ಮಾಡಿ ಬಿತ್ತನೆ ಮಾಡೋದ್ರಿಂದ ಈ ರೋಗದ ಬಾಧೆನ, ಹುಳದ ಬಾಧೆ ಕಡಿಮೆ ತಡೆಗಟ್ಬೋದು. ಹುಳದ ಬಾಧೆ ಕಡಿಮೆ ಆಯಿತು ಅಂದರೆ ನಿಮಗೆ ಕ್ರಮೇಣ ಪ್ರಸಾರ ಆಗೋದು ಕಡಿಮೆ ಆಗುತ್ತೆ. ಅಥವಾ ಬಹುಮುಖ್ಯವಾಗಿ ಈ ಒಂದು ಶೇಂಗಾ ಹೊಲದ ಸುತ್ತಲೂ ಕೂಡ ನೀವು ಈ ರೀತಿ ಸಜ್ಜೆ 3-4 ಸಾಲು ಸಜ್ಜೆ ಹೊಲದ ಸುತ್ತಲೂ ಬೆಳೆಯೋದ್ರಿಂದಲೂ ಕೂಡ ಈ ಹೊರಗಡೆಯಲ್ಲಿರುವಂಥ ದ್ವಾಮೆಗಳೇನಾಗಿದ್ದಾವೆ, ಅದು ಹಸಿರು ದ್ವಾಮೆ, ಬಿಳಿ ದ್ವಾಮೆಗಳು ಅಥವಾ ಥ್ರಿಪ್ಸ್ ನುಸಿ ಏನು ಹೇಳ್ತೀವಿ, ಅದು ನಿಮ್ಮ ಶೇಂಗಾ ಹೊಲಕ್ಕೆ ಬರೋ ತಡೆಗಟ್ಟುತ್ತೆ. ಇದು ಬಾರ್ಡರ್ ಕ್ರಾಪ್ ಅಂತಲೂ ಕರಿತೀವಿ. ಸೊ ಇದರಿಂದ ಬೆಳೆಯೋದ್ರಿಂದ ಅಥವಾ ಅಂತರ ಬೆಳೆಯಾಗಿ ಸಜ್ಜೆ ಬೆಳೆಯೋದ್ರಿಂದಲೂ ಕೂಡ ಈ ಒಂದು ಕೀಟಗಳ ಪ್ರಸಾರವನ್ನು ಕಡಿಮೆ ಮಾಡ್ಬೋದು. ಇದು ಮುಖ್ಯವಾಗಿ ನೀವು ರೋಗ ಕಾಣಿಸ್ಕೊಂಡ ತಕ್ಷಣ ಅಲ್ಲೊಂದಲ್ಲೊಂದು ಇನ್ನೂ ತುದಿ ಸಾಯ್ತಾ ಇದೆಯಪ್ಪ ಅಂದ ತಕ್ಷಣದಲ್ಲಿ ನೀವು ಪ್ರತಿ ಶೇಕಡ 4% ಜೋಳದ ಕಷಾಯವನ್ನು ಮಾಡಿಕೊಂಡು ಕೂಡ ಎಲೆಗಳಿಗೆ ಇರೋ ಗಿಡದ ಭಾಗಕ್ಕೆ ಸಿಂಪಡಣೆ ಮಾಡೋದ್ರಿಂದ ಈ ನುಸಿ ಏನಿದೆ ಅದನ್ನು ತಡೆಗಟ್ಟಬೋದು. ಹಾಗೆಯೇ ಈ ಒಂದು ಬೀಜ ಎಲ್ಲಿ ರೋಗಗಳ ಬಾಧೆ ಜಾಸ್ತಿ ಇರುತ್ತೋ ಅಂಥ ಕಡೆ ನೀವೇನಪ್ಪ ಅಂದರೆ ಹೆಚ್ಚಿನ ಬೀಜ ಸಾಂದ್ರತೆಯನ್ನು, ಈಗ 60 ಕೆಜಿ ಪ್ರತಿ ಎಕರೆಗೆ ಅಂತ ಯೂಸ್ ಮಾಡ್ತೀವಿ ಹೇಳಿರ್ತೀವಿ, ಅಂಥ ಕಡೆ ಎಲ್ಲಿ ರೋಗದ ಬಾಧೆ ಈ ಒಂದು ಬಡ್ ನೆಕ್ರಾಸಿಸ್ ಅಂತ ಕರಿತೀವಿ ಅಂದರೆ ತುದಿ ಸಾಯೋ ರೋಗ ಎಲ್ಲಿ ಕಂಡುಬರುತ್ತೋ ಆ ವರ್ಷ ಅಂಥ ಭೂಮಿನಲ್ಲಿ ನೀವು ಸ್ವಲ್ಪ ಸೀಡ್ ರೇಟ್ ಅಂದರೆ ಸೊ ಬೀಜ ಪ್ರಮಾಣವನ್ನು ಜಾಸ್ತಿ ಮಾಡ್ಕೋಬೇಕತ್ತೆ. ಸುಮಾರು 5-10 ಕೆಜಿ ಜಾಸ್ತಿ ಉಪಯೋಗಿಸೋದ್ರಿಂದಲೂ ಕೂಡ ಈ ಒಂದು ಬೆಳೆ ಥಿಕ್ಕಾಗಿ ಅಂದರೆ ಒತ್ತೊತ್ತಾಗಿ ಬೆಳೆದ್ರೆ ಈ ರೋಗದ ಬಾಧೆ ಕಡಿಮೆ ಆಗ್ತಾ ಹೋಗುತ್ತೆ. ಸೊ ಇಷ್ಟು ರೈತರು ಮುಖ್ಯವಾಗಿ ಅನುಸರಿಸಬೇಕಾದಂಥ ಸೊ ಒಂದು ಮಾಹಿತಿ. ಅದರಲ್ಲಿ ಮುಖ್ಯವಾಗಿ ಶೇಂಗಾ ಬೆಳೆಗೆ ನೀವು ಜಿಪ್ಸಮ್ ಕೂಡ ಅಪ್ಲೈ ಉಪಯೋಗಿಸೋದ್ರಿಂದ ಎಣ್ಣೆ ಅಂಶ ಜಾಸ್ತಿ ಆಗುತ್ತೆ, ಇಳುವರಿ ಕಡಿಮೆ ಜಾಸ್ತಿ ಆಗುತ್ತೆ. 15, 30 ಮತ್ತು 45 ದಿನ ಹಂತದಲ್ಲಿ ಏನು ಮಾಡಬೇಕಪ್ಪ ಅಂತಂದರೆ ನೀವು ಎಡೆ ಕುಂಟೆಗಳನ್ನು ಹೊಡೆಯೋದ್ರಿಂದ ಭೂಮಿ ಸಡಿಲವಾಗುತ್ತೆ. ಸಡಿಲವಾಗಿ ಸೊ ಇದರ ಬಾರಂಗಿಗಳು, ಶೇಂಗಾ ಬಾರಂಗಿಗಳೇನಿರ್ತವೆ ಹೂವಾಡೋಂಥಲ್ಲಿ, ಆ ಬಾರಂಗಿಗಳನ್ನು ಇಳಿಸಿ ಹೆಚ್ಚಿನ ಇಳುವರಿ ಕೊಡಂಗೆ ಮಾಡುತ್ತೆ. ಹೀಗೆ ಶೇಂಗಾ ಬೆಳೆಯಲ್ಲಿ ಕಂಡುಬರುವ ರೋಗಗಳಿಗೆ ಅನುಸಾರವಾಗಿ ಸಸ್ಯ ಸಂರಕ್ಷಣಾ ಕ್ರಮಗಳನ್ನು ಕೈಗೊಳ್ಳುವುದರಿಂದ ಆರೋಗ್ಯಕರ ಗುಣಮಟ್ಟದ ಇಳುವರಿಯನ್ನು ಪಡೆಯಬಹುದಾಗಿದೆ. ರೈತ ಬಾಂಧವರೇ, ನಮ್ಮ ಕೃಷಿ ದರ್ಶನ ಕಾರ್ಯಕ್ರಮಗಳನ್ನು ತಾವು ಯೂಟ್ಯೂಬ್ನಲ್ಲೂ ವೀಕ್ಷಿಸಬಹುದು. ಯೂಟ್ಯೂಬ್ನಲ್ಲಿ ನ್ಯಾರೋಕ್ಯಾಸ್ಟ್ ಬೆಂಗಳೂರು ಚಾನೆಲ್ಗೆ ಹೋದರೆ ನೀವು ಇಷ್ಟಪಟ್ಟ ಕೃಷಿ ದರ್ಶನ ಕಾರ್ಯಕ್ರಮಗಳನ್ನು ನೋಡಿ ಲೈಕ್ ಮಾಡಿ, ಹಾಗೂ ಫೇಸ್ಬುಕ್ನ ಕೃಷಿ ದರ್ಶನ್ ಬೆಂಗಳೂರು ಪೇಜನ್ನು ಲೈಕ್ ಮಾಡಿದರೆ ನಾವು ಅಪ್ಲೋಡ್ ಮಾಡುವ ಕೃಷಿ ದರ್ಶನ ಕಾರ್ಯಕ್ರಮಗಳನ್ನು ಹಾಗೂ ಮುಂಬರುವ ದಿನಗಳಲ್ಲಿ ಪ್ರಸಾರವಾಗುವ ಕೃಷಿ ದರ್ಶನ ಕಾರ್ಯಕ್ರಮಗಳ ವಿವರಗಳನ್ನು ಪಡೆದುಕೊಳ್ಳಬಹುದು. ರೈತ ಬಾಂಧವರೇ, ಇಂದಿನ ಕೃಷಿ ದರ್ಶನ ಮುಗಿಸುವಂತಹ ಸಮಯ ಬಂದಾಯಿತು. ಮತ್ತೆ ಭೇಟಿಯಾಗ್ತೀವಿ ಮುಂದಿನ ಕೃಷಿ ದರ್ಶನದಲ್ಲಿ. ನಮಸ್ಕಾರ. ಹೊಸ ತಂತ್ರಜ್ಞಾನ ಎಲ್ಲರಿಗೂ ಸೇರುತ್ತೆ. ನಾನು ಸಹ ನನ್ನ ಹೊಲದ ತಯಾರಿ, ಬಿತ್ತೋಕೆ, ಉಳುಮೆಗೆ, ಒಕ್ಕುವುದು ಇತ್ಯಾದಿಗಳಿಗೆ ಚಿಕ್ಕ ಮಷೀನ್ಗಳನ್ನ ಅಗತ್ಯಕ್ಕನುಸಾರ ಖರೀದಿಸಿದೆ. ನಾನು ನನ್ನ ಹೊಲದಲ್ಲಿ ಮಷೀನ್ ಅನ್ನು ಬಳಸಿದೆ, ಆಗ ಕೆಲಸ ಬೇಗ ಮತ್ತು ಸುಲಭವಾಯಿತು. ಕೃಷಿಗಾಗಿ ಮಷಿನ್ ಬಳಸಿದ ನಂತರ ಸಿಕ್ತು ಸಮೃದ್ಧದ ಇಳುವರಿ ಮತ್ತು ಹೆಚ್ಚಿನ ಲಾಭ. ಚಿಕ್ಕ ಮಷಿನ್ಗಳಂತೂ ನಮ್ದೇ ಇವೆ, ಆದ್ರೆ ದೊಡ್ಡ ಮಷಿನ್ಗಳನ್ನು ಸಮೂಹ ಕಟ್ಕೊಂಡು ಖರೀದಿಸಿದ್ವೆ. ರೈತ ಬಂಧು ಭಗಿನಿಯರೇ, ನೀವು ಸಹ ಸುಧಾರಿತ ಮಷೀನು ಹಾಗೂ ಉಪಕರಣಗಳ ಖರೀದಿಯ ಮೇಲೆ ಆರ್ಥಿಕ ಸಹಾಯದ ಲಾಭ ಪಡೆಯಿರಿ. ನಿಮ್ಮ ಆದಾಯ ಬೆಳೆಸಿಕೊಳ್ಳಿ ಹಾಗೂ ತೃಪ್ತಿಯನ್ನು ಪಡೆಯಿರಿ. ಆಯ್ತು. ನಾನಂತೂ ಯೋಚಿಸಿದ್ದೀನಿ, ನಿನ್ನನ್ನ ಕೃಷಿ ಇಂಜಿನಿಯರ್ ಅನ್ನೇ ಮಾಡ್ತೀನಂತೆ.